ಜಿ ಟಿವಿ ನ್ಯೂಸ್, ನಾನು ಲಕ್ಷ್ಮೀ ಬಿರಾದಾರ್. ನದಿ ಪ್ರವಾಹದಿಂದ ಕೊಚ್ಚಿ ಹೋದ ಹಟ್ಟಿಹೊಳೆ ಗ್ರಾಮ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಿರೇಹಟ್ಟಿವಳಿ ಗ್ರಾಮವು ತಾಲೂಕಿನ ಮಲಪ್ರಭಾ ನದಿಯ ಪ್ರವಾಹದಿಂದ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಗ್ರಾಮದಲ್ಲಿ ಇದ್ದ ಸುಮಾರು 200 ಹೆಚ್ಚು ಮನೆಗಳು ನೀರು ಪಾಲಾಗಿವೆ. ಈಗ ಗ್ರಾಮದಲ್ಲಿ ಕಾಣ ಸಿಗುವುದು ಕೇವಲ ಮನೆಯ ಅವಶೇಷಗಳು ಮಾತ್ರ. ಮನೆ ಆಸ್ತಿಯೆಲ್ಲ ಕಳೆದುಕೊಂಡ ಗ್ರಾಮಸ್ಥರಿಗೆ ದಿಕ್ಕೆ ತೋಚದಂತಾಗಿದೆ. ಗ್ರಾಮಸ್ಥರಿರುವ ಗಂಜಿ ಕೇಂದ್ರಕ್ಕೆ ಭೇಟಿ ನೀಡಿದ ತಾಲೂಕು ಆಡಳಿತಾಧಿಕಾರಿಗಳು ಸಂತ್ರಸ್ತರ ಜನರ ರಕ್ಷಣೆಗೆ ಬೇಕಾದ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದು, ಮುಂದಿನ ದಿನಗಳಲ್ಲಿ ಇಲ್ಲಿಯ ಜನರಿಗೆ ಶಾಶ್ವತವಾಗಿ ವಸತಿ ಸಮೇತ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವ ಭರವಸೆ ನೀಡಿದರು. ಕಾಲುವೆಗೆ ನೀರು ಹರಿಸುವಂತೆ ಸತ್ಯಾಗ್ರಹ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಗುತ್ತಿ ಬಸವಣ್ಣ ಕಾಲುವೆಗೆ ನೀರು ಹರಿಸುವಂತೆ ಆಗ್ರಹಿಸಿ ಸರದಿ ಸತ್ಯಾಗ್ರಹ ನಡೆಸಲಾಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಗದೇವಿ ಬಾಗಲಕೋಟ್ ಮಾತನಾಡಿ, ನಮ್ಮ ತಾಲೂಕಿನ ಸುಮಾರು 20 ಹೆಚ್ಚು ಗ್ರಾಮಗಳು ಕುಡಿಯಲು ನೀರಿಲ್ಲದೆ ಗಂಭೀರ ಪರಿಸ್ಥಿತಿ ಎದುರಿಸುತ್ತಿವೆ. ಇದಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೇ ಕಾರಣ. ಒಂದು ವೇಳೆ ಅಧಿಕಾರಿಗಳಿಗೆ ನೀರು ಹರಿಸಲು ಆಗದಿದ್ರೆ ಮನೆಗೆ ಹೋಗಲಿ ಎಂದು ಆಕ್ರೋಶ ಹೊರಹಾಕಿದ್ರು. ಹೋರಾಟ ಮಾಡ್ಲಿಕ್ಕೆ ಬರ್ತಿದ್ದೇವು, ಅವ್ರಿಗೆ ಬೆಂಬಲ ಕೊಡ್ತೇವೆ. ನಾವು ಊರಿಗೆ ಊರೇ ಬಂದು ಇದು ಮಾಡ್ತೇವೆ. ಹೆಣ್ಮಕ್ಳು ಬಂದಿದ್ದೇವು, ನಮ್ಮ ನೀರು ಪೂರೈಸತಕ ನಾವು ಹೋರಾಟ ಮಾಡ್ಲಿಕ್ಕೆ ಬರ್ತಿದ್ದೇವು, ಅವ್ರಿಗೆ ಬೆಂಬಲ ಕೊಡ್ತೇವೆ. ನಾವು ಊರಿಗೆ ಊರೇ ಬಂದು ಇದು ಮಾಡ್ತೇವೆ. ಭಾರತೀಯ ಸೈನಿಕರೇ ರಿಯಲ್ ಹೀರೋಗಳು. ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನ ದಿಂಡವಾರ ಗ್ರಾಮದಲ್ಲಿ ನಮ್ಮೂರ ಗೆಳೆಯರ ಬಳಗದವರಿಂದ ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಪ್ರಸಕ್ತ ವರ್ಷದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಸಾಧಕರಿಗೆ ಸನ್ಮಾನಿಸಿದ್ರು. ಇದೇ ವೇಳೆ ಶಿಕ್ಷಕ ಹಾಗೂ ಸಾಹಿತಿಯಾಗಿರುವ ಅಶೋಕ್ ಹಂಚಲಿ ಮಾತನಾಡಿ, ನಮಗೆ ಸೈನಿಕರೇ ನಿಜವಾದ ಹೀರೋಗಳಾಗಬೇಕೆಂದು ವಿದ್ಯಾರ್ಥಿಗಳಿಗೆ ಯುವಕರಿಗೆ ತಿಳಿಸಿದ್ರು. ಟ್ರಿಗರ್ ಅನ್ನು ಹಿಡಿಬೇಕಾದ ಕೈ ಗ್ಲೋವ್ಸ್ ಹಾಕಲಾರ್ದೆ ಯಾವನಾದ್ರೂ ಸೈನಿಕ ಬಂದೂಕನ್ನು ಹಿಡಿದ್ರೆ 15 ಹತ್ಕೊಂಡಿರುತ್ತೆ, ಬಟ್ ಉದುರು ಹೋಗ್ಬಿಡುತ್ತೆ. ಒಬ್ಬ ಸೈನಿಕ ತನ್ನ ಜೀವಿತಾವಧಿಯಲ್ಲಿ 3 ಸೇವೆ ಮಾಡಬೇಕು. 3 ಹೋಗಿ ಬಂದ್ರೆ ಆ ಹುಡುಗ 1 ಒಂದು ವರ್ಷದ ಹಾಗೆ ಅವನ ಆಯುಷ್ಯದಲ್ಲಿ 3 ಕಡಿಮೆ ಆಗತ್ತೆ. ಅಷ್ಟೇ ಯಾಕ್ರಿ, ಬಂದ ನಂತರ ತನ್ನ ಹೆಂಡತಿಗೆ ಒಬ್ಬ ಒಳ್ಳೆಯ ಗಂಡನಾಗಿ ಬದುಕಲಿಕ್ಕೆ ಆಗೋದಿಲ್ಲ ಆ ಹುಡುಗ. ಅಂತ ಸ್ಥಿತಿಯಲ್ಲಿ ನಮ್ಮ ದೇಶದ ಸೈನಿಕರ ದೇಶವನ್ನು ಕಾಯ್ತಾ ಇದ್ದಾರೆ. ಅಂತ ಕಾರ್ಗಿಲ್ಲಕ್ಕೆ ಪಾಕಿಸ್ತಾನದಿಂದ ಮತ್ತೆ 4 ಸೈನಿಕರನ್ನು ಕಳಿಸ್ಕೊಡ್ತಾರೆ. ನಮ್ಮ ದೇಶದ ಅವತ್ತಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಕವಿ ಹೃದಯ ಎಲ್ಲವನ್ನ ಮರೆಯೋಣ, ಹೊಸ ಬಾಳೆಗೆ ನಾಂದಿ ಹಾಡೋಣ, ಮತ್ತೆ ಭಾರತವನ್ನ ಪಾಕಿಸ್ತಾನವನ್ನ ಮುನ್ನಡೆಸೋಣ ಅಂತ ಹೇಳಿ ಸಮಝೋತ ಎಕ್ಸ್ಪ್ರೆಸ್ ಅನ್ನು ತಗೊಂಡು ತಾನೇ ಬಸ್ ಅಲ್ಲಿ ಕುಳಿತು ಹೋಗಿ ಎಲ್ಲವನ್ನ ಮರೆತ ಹೇಳ್ತಾನೆ ಏನನ್ನ, ಇತಿಹಾಸವನ್ನ ಬದಲಿಸಬಹುದು ಭೂಗೋಲವನ್ನಲ್ಲ. ನೀನ್ ಎಷ್ಟು ದುಷ್ಟ ಇದ್ರು ನನ್ನ ಮನೆ ಪಕ್ಕದಲ್ಲಿ ಇದೆ ಅಂದ್ರೆ ಅಲ್ಲೇ ಇರ್ಬೇಕಾಗತ್ತೆ. ಬಸವನಾಡಿನಲ್ಲಿ ವಿಜೃಂಭಣೆಯ ಮೂಲನಂದೀಶ್ವರ ಜಾತ್ರೆ. ಬಸವನಬಾಗೇವಾಡಿಯಲ್ಲಿಯ ಮೂಲನಂದೀಶ್ವರ ಜಾತ್ರೆಯು ಅದ್ದೂರಿಯಾಗಿ ನಡೆಯಿತು. ಜಾತ್ರೆಯ ಬೆಳ್ಳಿ ಪಲ್ಲಕ್ಕಿ ಮೆರವಣಿಗೆಗೆ ಮಾಜಿ ಸಚಿವ ಶಿವಾನಂದ ಪಾಟೀಲ್ ಚಾಲನೆ ನೀಡಿದ್ರು. Thank you.
ಇನ್ನು ಸಿಂದಗಿಯ ತಾಲೂಕಿನ ಸುಕ್ಷೇತ್ರ ಚಾಂದ್ಕವಟೆ ಶ್ರೀ ಪರಮಾನಂದ ದೇವರ ಜಾತ್ರೆ ಸಂಭ್ರಮದಿಂದ ಜರುಗಿತು. ಗ್ರಾಮದ ಜನರು ವಿವಿಧ ಅಡುಗೆ ಮಾಡಿ ಪರಮಾನಂದ ದೇವಸ್ಥಾನಕ್ಕೆ ಬಂದು ದೇವರಿಗೆ ನೈವೇದ್ಯ ಅರ್ಪಿಸಿದ್ರು. ನಂತರ ಗ್ರಾಮಸ್ಥರು ದೇವಸ್ಥಾನಕ್ಕೆ ಬಂದ ಭಕ್ತರ ಜೊತೆಗೂಡಿ ಜಾತಿ ಭೇದ ಎನ್ನದೆ ವಿವಿಧ ರೀತಿಯ ಭೋಜನ ಸವಿದ್ರು. ಶ್ರಾವಣ ಮಾಸದ ಮೂರನೇ ಸೋಮವಾರದಿಂದ ನಡೆಯುವಂಥ ಒಂದು ವಿಶೇಷ ಜಾತ್ರೆ. ಈ ಜಾತ್ರೆಯಲ್ಲಿ ಭಾರತೀಯ ಪರಂಪರೆಗೆ ಸಂಬಂಧಪಟ್ಟಂತೆ, ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ, ಭಾರತ ದೇಶದಲ್ಲಿ ಕೋಮುವಾದಂಥದ್ದು, ವಿಸರ್ಜನೆಯಂಥದ್ದು ಅಥವಾ ಯಾವುದೇ ರೀತಿಯ ವಿಶೇಷ ರೀತಿಯ ಕಲಬೆರಿಕೆ ಅನ್ನೋದು ಇಲ್ಲಿ ಇರುವುದಿಲ್ಲ. ಇಲ್ಲಿ ಪ್ರತಿಯೊಬ್ಬರು ಭಾರತಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಜಾತಿ ಸಮುದಾಯಗಳು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತವೆ. ಈ ಒಂದು ಜಾತ್ರಾ ಮಹೋತ್ಸವದ ವಿಶೇಷ ಏನಂತಂದರೆ, ಪ್ರತಿ ವರ್ಷ ಸಜ್ಜೆ ಕಡವಾಗಲಿ ಗೋಧಿ ಕಡವಾಗಲಿ ಎಲ್ಲ ರೀತಿಯ ಒಂದು ಪ್ರತಿಯೊಂದು ರೀತಿಯ ಒಂದು ಪಲ್ಲೆ ಮಾಡಿ ಪ್ರತಿಯೊಬ್ಬರು ಸಾಮೂಹಿಕವಾಗಿ ಇಲ್ಲಿ ಒಂದು ಸೇವನೆ ಮಾಡುವಂಥ ಒಂದು ವಿಶೇಷ ಪುಂಡಿ ಪಲ್ಲೆ ಇರ್ಬೋದು, ಮಡಿಗೆ ಕಾಳಿನ ಪಲ್ಲೆ ಇರ್ಬೋದು, ಆಮೇಲೆ ಬೇಳೆ, ಆಮೇಲೆ ಕಟಾಂಬ್ಲಿ, ಹೀಗೆ ವಿಶೇಷ ರೀತಿಯ ಪದಾರ್ಥಗಳನ್ನು ಮಾಡಿ ಎಲ್ಲರೂ ಸಾಮೂಹಿಕವಾಗಿ ಜಾತಿ ಭೇದ ಅನ್ನದೆ, ಕುಲ ಧರ್ಮ ಅನ್ನದೆ, ಯಾವುದೇ ಧರ್ಮಕ್ಕೂ ಸಂಬಂಧಪಡದೆ ಪ್ರತಿಯೊಬ್ಬ ಭಾರತೀಯನು ಇಲ್ಲಿ ಒಂದು ವಿಶೇಷ ರೀತಿಯ ಊಟವನ್ನು ಮಾಡಿ ಪುನೀತರಾಗ್ತಾರೆ. ಪರಮಾನಂದ ಬರ್ತಾ ಕರಡ್ಕಲ್ ಕ್ಲಸ್ಟರ್ ಮಠದ ಪ್ರತಿಭಾ ಕಾರಂಜಿ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮಾಲ್ಗತ್ತಿ ಗ್ರಾಮದ ಸದ್ಭಾವನಾ ಹಿರಿಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಕರಡ್ಕರ್ ಕ್ಲಸ್ಟರ್ ಮಠದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಲಾಯಿತು. ತಾಲೂಕಿನ ಹಲವು ಶಾಲೆಗಳ ವಿದ್ಯಾರ್ಥಿಗಳು ತಮ್ಮ ಕಲೆಗಳನ್ನು ಪ್ರಸ್ತುತಪಡಿಸಿದ್ರು. ತಾಲೂಕಿನ ಬಿಆರ್ಪಿ ಅಧಿಕಾರಿ ಖಾದರ್ ಪಟೇಲ್ ಅವರು ಮಾತನಾಡಿದ್ರು. ಇದೇ ವೇಳೆ ಆಯುರ್ವೇದ ನಾಟಿ ಔಷಧಿ ನೀಡುವ ಗ್ರಾಮದ ಹಿರಿಯರಿಗೆ ಸತ್ಕರಿಸಲಾಯಿತು. ಮೂರು ಜನ ಅಂಗನವಾಡಿ ಕಾರ್ಯಕರ್ತರು ವೇದಿಕೆ ಬಂದು ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ಒಂದು ತನ್ನದೇ ಆಗಿರ್ತಕ್ಕಂಥ ಒಂದು ಸಮಾಜದ ಅಳಿವು ಸೇವೆಯನ್ನು ಮಾಡತಕ್ಕಂಥ ಒಂದು ಸೇವೆ ಪ್ರತಿಭೆಯನ್ನ ಗುರುತಿಸಿ ಸನ್ಮಾನ ಮಾಡಿದ್ರೆ ಆದ್ರೆ ಆ ಪ್ರತಿಭೆಗೆ ಒಂದು ಬೆಲೆ. ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಮತ್ತು ಊರಿನ ಚುನಾಯಿತ ಮೆಂಬರ್ಸ್ ಮತ್ತು ನಮ್ಮ ಸದ್ಭಾವನೆ ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಕೈಗೂಡಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸಿ ಕೊಡುತ್ತಿದ್ದೇವೆ. ತನ್ನೆಲ್ಲರ ಸಹಕಾರ ಮತ್ತು ಸಹಾಯ ಇದೇ ರೀತಿ ಇರಲಿ ಎಂದು ನಾವು ಎಂದಿಗೂ ಸದ್ಭಾವನ ಸಂಘದಿಂದ ವಿನಂತಿಸಿಕೊಳ್ಳುತ್ತಿದ್ದೇವೆ. ಆಶೀರ್ವಾದದಿಂದ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ DDP ಅವರು ಎಲ್ಲ ಆಗಮನವಾಗಿದ್ದು, ಅದಲ್ಲದೆ ಗ್ರಾಮ ಪಂಚಾಯತಿ ಚುನಾಯಿತ ಸದಸ್ಯರು ಕೂಡ ಹಾಗೂ ಊರಿನ ನಾಗರಿಕರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದು, ಈ ಮುಂದಿನ ದಿನಗಳಲ್ಲಿ ಈಗ ಕೂಡ ಈ ಸದ್ಭಾವನಾ ಸಂಘದ ಎಲ್ಲ ಸದಸ್ಯರು ಒಂದು ಶಿಕ್ಷಣಕ್ಕೆ ಹೆಚ್ಚಿನ ಒಲವನ್ನು ನೀಡಿ ಮುಂದೆ ಶಿಕ್ಷಣ ಕ್ಷೇತ್ರದಲ್ಲಿ ಈ ಗ್ರಾಮವನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ನಾವು ಹಂತಹಂತವಾಗಿ ಒಂದು ಯೋಜನೆಯನ್ನು ಹಾಕಿಕೊಳ್ಳುತ್ತಿದ್ದೇವೆ. ಇದಿಷ್ಟು ಇವತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್. ಇದು ಜಿಟಿವಿ ಕನ್ನಡದ ಕೊಡುಗೆ.